ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಬಂದುಬಿಟ್ಟು ಆಸ್ಪೆಕ್ಟ್ ಕ್ವಶನ್ಸ್ ಇದು, ಯಾವಾಗ ನಮಗೆ ಕಾಲೇಜಸ್ ಕೂಡ ಶುರು ಆಗುತ್ತೆ, ಯಾವಾಗ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ವರ್ಷ ವರ್ಷ ಏನಾಗುತ್ತೆ ಅಂದರೆ, ನಿಮಗೆ ಗೊತ್ತಿರೋಗೆ ಅಕ್ಟೋಬರ್ ಇಂದ ನವಂಬರ್ ತಿಂಗಳಲ್ಲಿ ನಿಮಗೆ ವರ್ಷ ವರ್ಷ ಶುರು ಆಗುತ್ತೆ ನಿಮಗೆ. ಬಟ್ ಅವರು ಹೇಳಿರೋ ಪ್ರಕಾರ ಅವರು ಬೇಗನೆ ಶುರು ಮಾಡಬೇಕಿತ್ತು. ಬಟ್ ಕಳೆದ 2 ವರ್ಷದಿಂದ ಏನಂದರೆ ಕೆಲವೊಂದು ಖಾಸಗಿ ಕಾಲೇಜುಗಳಲ್ಲಿ ಶುರು ಮಾಡಿದ್ರು. ಬಟ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅಕ್ಟೋಬರ್ ಎಂಡ್ ನವಂಬರ್ವರೆಗೂ ನಿಮಗೆ ಕಾಲಾವಕಾಶ ಕೂಡ ತಗೊಳ್ಕೊಂತು. ಬಟ್ ಯೂಶ್ವಲಿ ನಿಮಗೆ ಹೇಳೋದಾದರೆ ಅಕ್ಟೋಬರ್ 15ರಿಂದ ನಿಮಗೆ ಯೂಶ್ವಲಿ ಶುರು ಮಾಡ್ತಾರೆ. ಬಟ್ ನಿಮಗೆ ಆ್ಯಕ್ಚುಯಲ್ ಕ್ಲಾಸಸ್ ಶುರು ಆಗೋದು ನವಂಬರ್ 1ರಿಂದ. ಇಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸ್ಟಾರ್ಟಿಂಗು ಇಂಟ್ರೊಡಕ್ಷನ್ ಕ್ಲಾಸಸ್ ಕೂಡ ಇರ್ತದೆ. ಅರೌಂಡ್ ನಿಮಗೆ ನವಂಬರ್ 1ರಿಂದ ನಿಮಗೆ ಆ್ಯಕ್ಚುಯಲ್ ಕ್ಲಾಸಸ್ ಶುರು ಆಗ್ತಾ ಇತ್ತು ವರ್ಷ ವರ್ಷ. ಬಟ್ ಈ ವರ್ಷ ಏನಾಗ್ತದೆ ಅಂದರೆ, ನಿಮಗೆ ಗೊತ್ತಿರೋಗೆ ಕಂಬೈನ್ ಒಂದು ಆಪ್ಷನ್ ಎಂಟ್ರಿ ಮಾಡೋ ಕಾರಣ ಆದಷ್ಟು ಬೇಗ ನಿಮಗೆ ಎಂಡ್ ಆಗುವ ಸಾಧ್ಯತೆ ಇದೆ. ಅಂದರೆ ನಿಮಗೆ ಬೇಗ ಎಲ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಕೂಡ ಮುಗೀತದೆ. ಇನ್ನು ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಎಲ್ಲ ಇದೆ. ಬಟ್ ಆ್ಯಕ್ಚುಲಿ ನಿಮಗೆ ಅರೌಂಡ್ ನಿಮಗೆ ಅಕ್ಟೋಬರ್ ಎಂಡ್, ಅಕ್ಟೋಬರ್ 15th ಅಥವಾ ಅಕ್ಟೋಬರ್ 15th ಮೇಲೆ ನಿಮಗೆ ಯೂಶ್ವಲಿ ನಿಮಗೆ ಕಾಲೇಜಸ್ ಕೂಡ ಶುರು ಆಗುವ ಸಾಧ್ಯತೆ ಇದೆ. ಬಟ್ ಇನ್ ಕೇಸ್ ಏನಾದರೂ ಬೇಗ ನಿಮಗೆ ಎಲ್ಲ ಪ್ರೊಸೆಸ್ ಮುಗಿದ್ರೆ ಯೂಶ್ವಲಿ ಅಕ್ಟೋಬರ್ 1ರಿಂದ ನಿಮಗೆ ಈಸಿಯಾಗಿ ನಿಮಗೆ ಕಾಲೇಜಸ್ನ ಶುರು ಮಾಡ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.